ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಇವತ್ತು ಬೆಳಗ್ಗೆ ಇವತ್ತು ಕಿವಿದಿದ್ದು ಹಾಕಿದ್ದೀನಿ. ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವಾಗ ಕಿವಿದೆಲ್ಲ ಬಿಚ್ಚಿದ್ದೆ ಅಲ್ಲ, ರಾತ್ರಿ ನಂಗೆ ಆಮೇಲೆ ಬೆಳಗ್ಗೆ ಎದ್ದು ಹಾಕೋದ್ ನೆನಪೇ ಆಗಿಲ್ಲ. ಹಾಗಾಗಿ ಮಗಳದಿತ್ತು ಹಾಕೊಂಡೆ. ನನಗೆ ಬರೀ ಕಿವಿಲಿ ಇರಕ್ಕೆ ಇಷ್ಟ ಆಗಲ್ಲ, ಇರ್ತೀನಿ ಆದ್ರೆ ವಿಡಿಯೋ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ. ನಮ್ಮನ್ನ ನೋಡಿದ್ರೆ ಬೈತಾರೆ, ಅವ್ರಿಗೆ ಇಷ್ಟ ಆಗಲ್ಲ ಈ ತರ ಹಾಕಿದ್ರೆ ಬೈತಾರೆ. ಅವರಿಲ್ಲ, ಊರಿಗೆ ಹೋಗಿದ್ದಾರೆ, ಹಾಗಾಗಿ ಹಾಕಿದ್ದೀನಿ. ಕಡುಬು ಮಾಡೋಣ ಅಂತ ಇದ್ದೀನಿ. ಅನ್ನ ಉಳಿದಿತ್ತು, ನಿನ್ನೆ ರಾತ್ರಿ ಯಾರು ಊಟನೇ ಮಾಡ್ಲಿಲ್ಲ. ನಾನು ಅಲ್ಲಿ ಫಂಕ್ಷನ್ಗೆ ಹೋಗಿ ಬಂದೆ, ಇವರು ಇಲ್ಲ, ಸ್ವಲ್ಪ ಸ್ವಲ್ಪ ಮೊಸರು ಅನ್ನ ಊಟ ಮಾಡಿದ್ರು. ಅನ್ನ ಉಳಿದಿತ್ತು, ಕಡುಬು ಮಾಡೋಣ ಅಂತ ರಾತ್ರಿ ರವೆ ಮಾಡಿಟ್ಟಿದ್ದೀನಿ. ಕಡುಬು ಮಾಡ್ತೀನಿ, ತೋರಿಸಿದ್ದೀನಿ ನಾನು ತುಂಬಾ ವಿಡಿಯೋದಲ್ಲಿ, ಮಾಡ್ತಾ ಇದ್ದೀನಿ ಅಷ್ಟೇ, ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಫಂಕ್ಷನ್ ಇದೆ ನಮಗೆ, ಮೂರು ದಿನದಿಂದ ಫುಲ್ ಊಟ ಮಾಡ್ತಾ ಇದೀವಿ, ಚಂದ ಚಂದ ಊಟ ಮಾಡ್ತಾ ಇದೀವಿ. ನಾನು ನಮ್ಮನೆಗೆಲ್ಲ ಮಕ್ಕಳು ಇವರು ಯಾರು ಬಂದಿಲ್ಲ, ನನಗ್ ಮಾತ್ರ ನಿನ್ನೆ ಫ್ರೆಂಡ್ ಮನೆ ಆಯ್ತು, ಮೊನ್ನೆ ಊರಲ್ಲಿ ಊಟ ಮಾಡಿದ್ವಿ. ಇವತ್ತು ಒಂದು ಎದ್ದಿದ್ದಾನೆ ಫಂಕ್ಷನ್ ಕಲಿತಾ ಇದ್ದ. ಹೇಳ, ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್. ಇವತ್ತೊಂದು ಫಂಕ್ಷನ್ ಇದೆ, ಚೌಲ ಇದೆ ಮನೆಯವ್ರ ಅಜ್ಜಿ. ಅಜ್ಜಿ ಎಷ್ಟು ತಲೆಮಾರು ನೋಡಿದಾರೆ ಅಂದ್ರೆ, ಮಕ್ಕಳು, ಮೊಮ್ಮಕ್ಳು, ಮರಿಮಕ್ಳು, ಗಿರಿಮಕ್ಳು, ಗಿರಿಮಕ್ಳು, ನಾಲ್ಕು ಅಂದ್ರೆ ಐದು ತಲೆಮಾರು ನೋಡಿದಾರೆ ನಮ್ಮ ಅಜ್ಜಿ. ಅಂದ್ರೆ ನಮ್ಮ ಮನೆಯವ್ರ ಅಜ್ಜಿ ಇದಾರೆ, ತೋರಿಸ್ತೀನಿ ಒಂದಿನ ವಿಡಿಯೋದಲ್ಲಿ. ಅವ್ರ ಮಗಳ ಅವರ ಮೊಮ್ಮಗ ಮರಿಮಗ ಅವ್ ನಾವು ಅಜ್ಜಿ ಮಗಳಿದಾರಲ್ಲ, ಅವ್ರ ಮರಿಮಗಂದು ಚೌಲ ಚೌಲ ಇದೆ. ಇವತ್ತು ಹೋಗ್ಬೇಕು, ನಮ್ಗೆ ತುಂಬಾ ಹತ್ರನೇ, ನಾನ್ ಹೇಳಿದ ದೂರ ಆಯ್ತು ಆದ್ರೆ ತುಂಬಾ ಹತ್ರ ಅವರೆಲ್ಲ ನಮಗೆ. ನಮ್ದು ಫಿಲ್ಟರ್ ಹಾಳಾಗಿತ್ತಲ್ಲ, ಫಿಲ್ಟರ್ ರಿಪೇರಿಗೆ ಬರ್ಲೇ ಇಲ್ಲ ನಿನ್ನೆ. ಅವರು ತುಂಬಾ ಸರ್ವಿಸೇ ಇಲ್ಲ, ಹಾಕ್ಸ್ಬೇಕಿದ್ರೆ ನಮ್ನ ಕೈ ಹಿಡ್ದು ಕಾಲು ಹಿಡ್ದು ಹಾಕ್ಸಿದ್ರು. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಬಂದ್ ಬಂದ್ ಹೇಳಿ ಹೇಳಿ ಹಾಕ್ಸಿದ್ರು. ಆಮೇಲೆ ಒಂದು ದಿನನು ಅದ್ರದ್ದು ಇದಕ್ ಬರಲ್ಲ. ಅವರು ಕರೆಕ್ಟ್ ಆಗಿ ಫೋನ್ ಮಾಡಿದ್ರೆ, ನಾನ್ ಶಿವಮೊಗ್ಗದಿಂದ, ನಾವು ಶಿವಮೊಗ್ಗದಲ್ಲಿ ಹಾಕ್ಸೋಣ ಅಂತ ಅನ್ಕೊಂಡಿದ್ವಿ, ಮಾತೆಲ್ಲ ಆಡ್ ಬಂದಿದ್ವಿ. ಆಮೇಲೆ ಇವ್ರು ಪದೇ ಪದೇ ಬಂದು ಬಂದು ಹೇಳೋದ್ರಿಂದ, ಮತ್ತೆ ಇಲ್ಲಿಯವರೆಲ್ಲ ತೀರ್ಥಳ್ಳಿಯವರು ಅಂತ ಹಾಕ್ಸಿದ್ವಿ. ಸರ್ವಿಸ್ ಕಡುಬಾಡಲ್ಲ ಮಗ, ಕಡುಬು ನಿಮ್ಗೇನು? ನಾನು ಊರಿಂದ ಇದನ್ ತಂದಿದ್ದೆಲ್ಲ ಬೇಯಿಸ್ತೀನಿ, ತೋರಿಸ್ತೀನಿ. ಇದು ಕೆಸಿನಗಡ್ಡೆ ತಂದಿದ್ದೆಲ್ಲ, ಅದ್ರದ್ದು ಬಜ್ಜಿ ಮಾಡೋಣ ಅಂತ ಬೇಯಿಸಿದ್ದೀನಿ ಅಷ್ಟೇ. ಚೆನ್ನಾಗಿ ತೊಳೆದು ಒಂದೆರಡು ವಿಷಲ್ ಹೊಡೆಸಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸನ್ನು ಬೇಯಿಸಿದ್ದೀನಿ, ನಮ್ಮನೆದ ಗಿಡದ ಹಸಿಮೆಣಸನ್ನ ಬೇಯಿಸಿದ್ದೀನಿ. ತೋರಿಸ್ತೀನಿ ಮಾಡೋದು, ತುಂಬಾ ಚೆನ್ನಾಗುತ್ತೆ. ನಾನು ಬಾಳೆಕಾಯಿ ಬಜ್ಜಿ ಮಾಡಿದ್ದೆಲ್ಲ ಅದೇ ತರ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ, ನಂಗೆಲ್ಲ ತುಂಬಾ ಇಷ್ಟ. ಇವನ್ ತಿನ್ನಲ್ಲ ಅಲ್ಲ ಮಗ, ತಿಂತೀವಿ ಇವತ್ತು, ಚೆನ್ನಾಗಾಗುತ್ತೆ ತಿನ್. ಬಾಳೆಕಾಯಿ ಬಜ್ಜಿ ತರನೇ ಆಗುತ್ತೆ, ಬಾಳೆಕಾಯಿ ಬಜ್ಜಿ ಆದ್ರೆ ತಿಂತಾನೆ. ಮತ್ತೆ ಇವನಿಗೆ ಚಟ್ನಿ ಮಾಡ್ಬೇಕು ನಾನು, ತಿನ್ನು ಚಂದ ಇರುತ್ತೆ. ಕಡುಬು ಮಾಡ್ತಾ ಇದ್ದೀನಿ ಇವತ್ತು. ಚೆನ್ನಾಗಿ ನಾದ್ಕೊಂಡಷ್ಟು ಚಂದ ಬರುತ್ತೆ ಕಡುಬು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂತಾ ಇದ್ದೀನಿ ನಾನು. ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಜಾಸ್ತಿ ಕಡುಬು ಮತ್ತೆ ರೊಟ್ಟಿ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಇದು ತೋರಿಸಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ, ಇದೆ ಪ್ರತಿಯೊಂದನು ಸ್ಟೆಪ್ ಆಗಿ ತೋರಿಸಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್. ಹಿಟ್ಟು ತುಂಬಾ ಚೆನ್ನಾಗಿ ಬಂದ್ರೆ ಈ ತರ ಬರುತ್ತೆ, ಜಿಗಿಟಾಗಿ ಬರುತ್ತೆ ಹಿಟ್ಟು. ಕಡುಬು ತುಂಬಾ ಚೆನ್ನಾಗಾಗುತ್ತೆ ಅವಾಗ. ಇವತ್ತು ಬಾಳೆ ಎಲೆ ಹಾಕಿ ಕಡುಬು ಮಾಡೋಣ ಅಂತ ಇದ್ದೀನಿ. ಅಡುಗಡೆ ಬಾಳೆ ಎಲೆ ಇಡ್ತೀನಿ, ಅದು ಬಾಳೆ ಎಲೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅಜ್ಜಿಯವರೆಲ್ಲ ಹೀಗೆ ಮಾಡ್ತಿದ್ರು, ಹಾಗಾಗಿ ನಾನು ಹೀಗೆ ಮಾಡೋಣ ಅಂತ ಇಡ್ತಾ ಇದ್ದೀನಿ. ಇದ್ರೊಳಗೆ ಇಡ್ತೀನಿ ಅಷ್ಟೇ, ಇಡ್ಲಿ ಪಾತ್ರೆ ಒಳಗಡೆ ಬಾಳೆಲೆ ಇಡ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ, ಯಾರು ಇದ್ರೆ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಇಲ್ಲಿ ನಮ್ಮನೆಯವ್ರ ಕಡೆ ತುಂಬಾ ಕಡುಬು ಮಾಡ್ತಾರಲ್ಲ, ಅವಾಗ ಈ ತರ ಇರುತ್ತಲ್ಲ, ಇದ್ರೊಳಗಡೆ ಹೀಗ್ ಸುತ್ತಾರೆ, ಹೀಗ್ ಸುತ್ತಾರೆ, ಅವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ. ಈ ತರ ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಸ್ವಲ್ಪ ಮಾಡಿ ನೋಡ್ತೀನಿ ಇವತ್ತು, ಅದಕ್ಕೆ ಹೋಗಿ ಮನೆ ಹತ್ರ ಬಾಳೆಲೆ ಇತ್ತು, ಕೊಯ್ಕೊ ಬಂದಿದ್ದೀನಿ, ತೊಳ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ತೋರಿಸ್ತೀನಿ ಆಮೇಲೆ ನಿಮಗೆ. ಕಡುಬನ್ನ ಹೇಗ್ ಮಾಡೋದಂತ ತೋರಿಸ್ತೀನಿ. ಈ ತರ ರೌಂಡ್ ಮಾಡ್ತಾರೆ, ಹೀಗೆ
ಹೀಗೆ ಒಂದಕ್ಕೊಂದು ಅಂಟಬಾರ್ದು ಅಂತ ಅಷ್ಟೇನೆ. ತುಂಬಾ ಮಾಡ್ತಾರಲ್ಲ ಅವಾಗ ಈ ತರ ಮಾಡ್ತಾರೆ. ಈ ತರ ತುಂಬಾ ಚೆನ್ನಾಗುತ್ತೆ, ಬಾಳೆಲೆ ಫ್ಲೇವರ್ ಅದರಲ್ಲಿ ಬರುತ್ತಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ. ಈ ತರ ಕಡ್ಬಿನಿಟ್ಟನೇ ಈ ತರ ಮಾಡಿದ್ರೆ ಸೇಮ್ ಮತ್ತೇನಿಲ್ಲ. ನಾನು ತೋರಿಸಿದ್ದೀನಿ ಕಡ್ಬಿನಿಟ್ಟು ಮಾಡೋದು ಹೇಗೆ ಅನ್ನೋದನ್ನ. ಈ ತರ ಈ ತರ ಇಟ್ಟು ಒಂದು 20 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಬಾಳೆಲೆ ಫ್ಲೇವರ್ ಬಿಡುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕಡುಬಿಗೆ ನಾನು ಕೆಸರುಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಈ ತರ ಇರುತ್ತೆ ಇದು. ಇದನ್ನ ಚೆನ್ನಾಗಿ ತೊಳೆದು ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇನೆ, ಮತ್ತೇನಿಲ್ಲ. ರಾತ್ರಿನೇ ಬೇಯಿಸ್ಕೋಬೇಕು, ಬೆಳಗ್ಗೆ ಮಾಡೋದಿದ್ರೆ ಸ್ವಲ್ಪ ಮುಂಚೆ ಬೇಯಿಸ್ಕೊಂಡ್ರೆ ಬೇಗ ಆರುತ್ತಲ್ಲ. ಹಾಗಾಗಿ ಮೇಲ್ಗಡೆ ಸಿಪ್ಪೆನ ತೆಗಿತಾ ಇದ್ದೀನಿ. ಇದರಲ್ಲಿ ಎರಡು ತರದ್ದು ಇರುತ್ತೆ. ಮತ್ತೆ ಬೇರೆ ರೋಡ್ ಸೈಡ್ಗೆಲ್ಲ ಬೆಳೆಯುತ್ತಲ್ಲ ಅದ್ರಲ್ಲಿ ಮಾಡಬೇಡಿ ದಯವಿಟ್ಟು, ಇದು ಕಡತ ಬರುತ್ತೆ. ಸಿಗುತ್ತೆ ಇದೀಗ ನಮ್ಮಲ್ಲಿ ಸಂತೆಲೂ ಸಿಗ್ತಾ ಇದೆ, ಮತ್ತೆ ನಾನು ಇದರಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ನೋಡಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇನ್ನೂ ಒಂಥರ ಇರುತ್ತೆ, ಅದು ಸ್ವಲ್ಪ ಲೋಳೆ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಇಷ್ಟಿಷ್ಟು ಸಣ್ಣ ಸಣ್ಣದಿರುತ್ತೆ. ಇದು ಸ್ವಲ್ಪ ಬೇರೆ ಇದು ಜಾತಿ ಅನ್ಸುತ್ತೆ. ಇದು ಸ್ವಲ್ಪ ದೊಡ್ಡದಿರುತ್ತೆ. ಇದ್ರ ಎಲೆಯಲ್ಲಿ ಪತ್ರೊಡೆ ಕೂಡ ಮಾಡಬಹುದು, ಚೆನ್ನಾಗಾಗುತ್ತೆ. ಇದು ಸ್ವಲ್ಪನೂ ಕಡ್ತಾ ಇರಲ್ಲ. ಇದು ಹೇಗಿರುತ್ತೆ ಗೊತ್ತಾ, ಆಲೂಗಡ್ಡೆ ಎಲ್ಲ ಇರುತ್ತಲ್ಲ ಸೇಮ್ ಅದೇ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿಯವರೆಲ್ಲ ತುಂಬಾ ಮಾಡ್ತಿದ್ರು ಇದನ್ನ. ನಮಗ ನಾನು ಇದ್ರದ್ದು ಆಮೇಲೆ ನೋಡಿದೆ ಇದ್ರ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ. ಇದು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಇರುತ್ತಲ್ಲ ಅದನ್ನು ಇನ್ಸುಲಿನ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ. ಇದು ನಮ್ಮ ಅಜ್ಜಿಯವರಿಗೆಲ್ಲ ಅದೆಲ್ಲ ಏನು ಗೊತ್ತೇ ಇರಲಿಲ್ಲ. ಅವಾಗ ಇದನ್ನ ತುಂಬಾ ಮಾಡ್ತಿದ್ರು ನಮ್ಮ ಅಜ್ಜಿಯ ಬಜ್ಜಿನ. ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತ, ಅವಾಗ ಕಲ್ಲಲ್ಲಿ ರುಬ್ಬಿ ಮಾಡ್ತಿದ್ರು ಈ ಬಜ್ಜಿಗಳನ್ನ ಕಲ್ಲಲ್ಲಿ ರುಬ್ಬಿ. ಇದು ಮತ್ತೆ ಬಾಳೆಕಾಯಿ ಬಜ್ಜಿನ ಕಲ್ಲಲ್ಲಿ ರುಬ್ಬಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಏನು ಹಾಕಲ್ಲ ಇದಕ್ಕೆ, ಒಂದ್ ಬೌಲಷ್ಟು ಮೊಸರು, ಒಂದು ಲೋಟ ಹಾಲು ಹಾಕ್ತೀನಿ ಅಷ್ಟೇನೆ. ನೀವು ಹಾಲು ಮೊಸರು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗುತ್ತೆ ಈ ಬಜ್ಜಿ. ಹಸಿಮೆಣಸು ಅಷ್ಟೇನೆ ಬೇಯಿಸ್ಕೊಂಡಿದ್ದೀನಿ. ಇದಿಷ್ಟನೇ ಉಪ್ಪು ಹಾಕಿ ರುಬ್ತೀನಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಲಾಸ್ಟ್ಗೆ ತಿಂತೀವಲ್ಲ ಆ ಟೈಮಲ್ಲಿ ಸಣ್ಣ ಈರುಳ್ಳಿ ಹಚ್ಚಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರುಬ್ಬೋದಿಕ್ ನಾನು ಸ್ವಲ್ಪ ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋ ಹಸಿಮೆಣಸು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದೀನಿ ಇದನ್ನ, ಹಾಕ್ತಾ ಇದ್ದೀನಿ. ತುಂಬಾ ಸಣ್ಣದಾಗಿ ಏನ್ ಬೇಡ, ನುರಿಯುತ್ತಲ್ಲ ಹಾಗಾಗಿ. ಉಪ್ಪು ಹಾಕ್ತಾ ಇದ್ದೀನಿ, ಹಾಲು ಮೊಸರು ಹಾಕಿ ಹಾಕಿ ರುಬ್ತೀನಿ ಇದನ್ನ ಅಷ್ಟೇನೆ, ಮತ್ತೇನಿಲ್ಲ. ರುಬ್ಬಿದೀನಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ತಾ ಇದ್ದೀನಿ. ಆಯ್ತು ಇಷ್ಟೇ. ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಹಾಕಿದ್ರೆ ಮುಗಿತು ಬಜ್ಜಿ. ಬಿಸಿ ಬಿಸಿ ಕಡುಬು ಜೊತೆ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಕಡುಬು ಶೇವಿಗೆ ಕೊಡ್ತೀರಾ? ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬೇಕು, ತುಂಬಾ ಚೆನ್ನಾಗಾಗುತ್ತೆ. ತುಪ್ಪನ ಹಾಕ್ಬೋದು, ಆದ್ರೆ ಕೊಬ್ಬರಿ ಎಣ್ಣೆ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಹೊರಟಿದೀವಿ ಫಂಕ್ಷನ್ಗೆ, ಬಾ ಹೊರಟಿದ್ದಾಳೆ. ಹಾಯ್ ಅಣ್ಣ. ಹಾಯ್. ತೋರಿಸ್ತೀರೇನ್ರಿ ಔಟ್ಫಿಟ್ನ? ಒಂದ್ ನಿಮಿಷ ತೋರಿಸ್ತೀನಿ. ನನ್ನ ಮಗಳೇ ಮಮ್ಮಿಕ್ಕಿಂತ ಎತ್ತರ ಆಗಿದ್ದಾಳೆ ಈಗ. ನಾನು ನಂಗೆ ತುಂಬಾ ಕಮೆಂಟ್ ಬರ್ತಾ ಇತ್ತು ಮಗಳು ಮತ್ತೆ ಮಗನ ಬಗ್ಗೆ ಪರಿಚಯ ಮಾಡಿಲ್ಲ ಅಂತ. ಮಗನ ಬಗ್ಗೆ ಹೇಳಿದೀನಿ ಆಲ್ರೆಡಿ,
ಮತ್ತೆ ತುಂಬಾ ತುಂಬಾ ಬರ್ತಾ ಇರೋದ್ರಿಂದ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ. ಹೇಳು. ನನ್ನ ಹೆಸರು ಚಿನ್ಮಯ ಅಂತ. ನಾನು ಟೆನ್ಷನ್ ಅವಳು ಟೆಂತ್ ಓದ್ತಾ ಇದ್ದಾಳೆ. ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳಿದ್ರು ಟೆಂತ್ ಓದ್ತಿದ್ದಾಳ ಓದ್ತಿದ್ದಾಳ ಅಂತ ಗೆಸ್ ಮಾಡಿದ್ರು. ಹೌದು ಅವಳು ಈ ಸಲ ಟೆಂತ್ ಓದ್ತಾ ಇದ್ದಾಳೆ. ಶ್ರೇಯಸ್ ಬಾ. ಅವರು ಮೊಬೈಲ್ ನೋಡೋದ್ರಲ್ಲಿ ಬಿಸಿ ಇದ್ದಾರೆ. ಹೇಳು ನೀನೇನು ಓದ್ತಿದ್ಯಾ? ಅವನ ಹೆಸರು ಶ್ರೇಯಸ್ ಅಂತ. ಹೇಳು. ಅವನು ಫೋರ್ತ್ ಓದ್ತಿದ್ದಾನೆ. ನಮ್ಮನೆಯವ್ರ ಹೆಸರು ಹೇಳ್ರಿ ನೀವೇ. ಸತೀಶ್ ಅಂತ. ಕವಲ್ಗಾರ. ನಮ್ಮನೆಯವ್ರ ಹೆಸರು ಸತೀಶ್ ಅಂತ. ನಾನು ಎಲ್ಲೋ ನಾನು ಹೆಸರಿಡ್ದವ್ರನ್ನ ಕರಿಯಲ್ಲ, ರೀ ಅಂತ ಕರಿತೀನಿ. ಹಾಗಾಗಿ ನಿಮ್ಗೆ ಎಲ್ಲ ಗೊತ್ತಿರಲ್ಲ ಅನ್ಸುತ್ತೆ. ಅವ್ರ ಹೆಸರು ಸತೀಶ್ ಅಂತ. ನಾವ್ ಮನೆ ಬಿಟ್ಟು 5 ಜನ ಇದ್ದೀವಿ. ನಾವಿಬ್ರು, ನಮಗಿಬ್ರು, ನಮ್ಮ ಅಮ್ಮ ಜೊತೆಗಿದ್ದಾರೆ. ನಮಗೆ ಅವತ್ತು ಅವ್ರ ಮನೆಗೆ ಹೋಗಿದ್ದಾರೆ, ಇವತ್ತಿಲ್ಲ. ಅವ್ರ ಮನೆಗೆ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಗವರ್ಮೆಂಟ್ ಅವ್ರದ್ದಲ್ಲೇನ್ರಿ? ಎಂಪಿಎಂ. ಇದು ಎಂಪಿಎಂ ಅವ್ರದಂತೆ. ತುಂಬಾ ಚೆನ್ನಾಗಿದೆ ಅವ್ರ ಮನೆ. ಅಂದ್ರೆ ಹಳ್ಳಿ ಮನೆ ಹೇಗಿರುತ್ತೆ ಆ ತರ ಇದೆ. ತೋರಿಸ್ತೀನಿ. ಮಲ್ನಾಡಲ್ಲೆಲ್ಲ ಹೀಗೆ ಒಂದೊಂದ್ ಊರಿಗೆ ಒಂದೊಂದೇ ಮನೆಗಳಿತ್ತು ಅವಾಗೆಲ್ಲ. ಇವಾಗೆಲ್ಲ ಅವರವರೇ ಡಿವೈಡ್ ಆಗಿ ಬೇರೆ ಬೇರೆ ಆಗಿದ್ದಾರೆ. ಅವಾಗೆಲ್ಲ ಒಂದ್ ಊರ್ ಅಂದ್ರೆ ಒಂದೇ ಮನೆ ಅಲ್ಲೇನ್ರಿ? ಸುತ್ತ ಕಾಡಿದೆ. ಸ್ವೀಟಿಂಗ್ ಗುರು. ಅವಳ ತಿಂತಾಳೆ, ಸುಮ್ಮನೆ ತಿನ್ಲಿ. ಗುಂಡಮ್ಮ ಇಲ್ಲ ನೋಡಿ, ಇಲ್ಲೇ ಮಗ ಇಲ್ಲ ನೋಡ. ಹಾಯ್ ಮಾಡ, ಹಾಯ್ ಮಾಡ, ಹಾಯ್ ಮಾಡ ಬಂಗಾರಿ. ಹಾಯ್ ಮಾಡ, ಹಾಯ್ ಹಾಯ್ ಮಾಡ, ಹಾಯ್ ಮಾಡಮ್ಮ. ಇಲ್ಲಿ ಆ ಕಡೆ ಕೈಯಲ್ಲಿ ಸ್ವೀಟ್ ತಿಂತ ಇದ್ದಾಳೆ. ಹಾಯ್ ಮಾಡ. ನಮ್ಮನೆಯವ್ರು ಶುಂಠಿ ಹಾಕ್ತಾರೆ ಅಂತ ಹೇಳ್ತಿದ್ನಲ್ಲ, ಇಲ್ಲೇ ಇವತ್ ಬಂದಿದ್ವಿ ನೋಡ್ಲಿಕ್ಕೆ. ಕ್ಲೀನ್ ಮಾಡ್ತಾ ಇದೆ JCB. ಇಷ್ಟು ಕ್ಲೀನ್ ಆಗಿದೆ. ಏನೋ ಟ್ರೆಂಚಾ, ಟ್ರೆಂಚ್ ಹೊಡಿತಾ ಇದೆಯಂತೆ. ದಿನ ಹೇಳ್ತಿದ್ದಲ್ಲ ನಾ ವಿಡಿಯೋದಲ್ಲಿ, ನಮ್ಮನೆಯವ್ರು ಬೇಗ ಹೋಗ್ತಾರೆ ಹೋಗ್ತಾರೆ ಅಂತ. ಇಲ್ಲೇ ಇದ್ದಾರೆ. ಎಷ್ಟಕ್ರೆ ರೀ ಇದು? ಅಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಸಿದ್ದಾರೆ. ಹೊರಟು ಬೇಕು ಫಂಕ್ಷನ್ ಮುಗಿಸಿ. ಅಲ್ಲಿಂದ ಸ್ವಲ್ಪ ದೂರ ಅವ್ರ ಪಕ್ಕದ ಮನೆನೆ. ಅವ್ರ ದೊಡ್ಡಪ್ಪ ಅಲ್ಲ, ಚೌಲ ಆಯ್ತಲ್ಲ ಅವ್ರ ಅಪ್ಪ. ಅವರಪ್ಪ ಇವರು ಅಣ್ಣ ತಮ್ಮ. ಅವ್ರ ಜಾಗದಲ್ಲಿ ಹಾಕ್ತಾ ಇದ್ವಿ ಈ ವರ್ಷ. ನೋಡೋಣ ಏನಾಗುತ್ತೆ ಅಂತ. ಅಡಕೆಲೆ ಹಾಕಿದ್ದೀನಿ. ಯಾರು ಇಲ್ಲಲ್ಲ ಇವತ್ತಿಲ್ಲಿ. 5 ಗಂಟೆ ಈಗ ಮನೆಗೆ ಬಂದ್ವಿ. ವಿಡಿಯೋ ಎಂಡ್ ಮಾಡಿರ್ಲಿಲ್ಲ, ಹಾಗಾಗಿ ವಿಡಿಯೋ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಹಾಕಿರೋ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕೆ. ಥ್ಯಾಂಕ್ ಯು ಶ್ರೇಯಸ್. ಬೈ.